ವೆಲ್ಕಮ್ ಬ್ಯಾಕ್ ಟು ಪದ್ಮಾ ನಿಮ್ಮ ಬ್ಲಾಗ್ ಚಾನಲ್. ಕೊನೆಗೆ ಇವತ್ತು ನಾನು ನನ್ನ ಬನ್ನಿ ಮತ್ತೆ ವಿಡಿಯೋನ ಇವತ್ತು ರಿಲೀಸ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕಮ್ ಲೆಟ್ಸ್ ಗೋ. ಫ್ರೆಂಡ್ಸ್, ಇವಾಗ ಬೆಳಿಗ್ಗೆ 6 ಗಂಟೆ ಆಗಿದೆ. ನಾವಿವಾಗ ಮಂಟಪಕ್ಕೆ ಹೋಗ್ತಾ ಇದ್ದೀವಿ. ಅರಿಶಿನ ಶಾಸ್ತ್ರ ಇರುತ್ತೆ ಫಸ್ಟು, ಸುರುಗಿ ನೀರು ಇರುತ್ತೆ. ಅದೆಲ್ಲ ಹೋದ್ಮೇಲೆ ಮುಗೀತು, ನಂಗೆ ಶೂಟ್ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ನೋಡಿ, ಇಲ್ಲಿ ಅರಿಶಿನ ಶಾಸ್ತ್ರ ಆದಮೇಲೆ ಇದು ನಾವು ನನ್ನ ಮಗಳು ಈ ರೀತಿ ಡ್ರೆಸ್ ಹಾಕ್ಕೊಂಡಿದ್ದಾಳೆ. ನಾವು 3 ಜನ ಸೇಮ್ ಕಲರ್ ಹಾಕ್ಕೋಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ಟು ಪೂಜೆ ಕೊಡಿಸಿದ್ರು. ನೋಡಿ, ಅಲ್ಲಿ ಹಿಂದ್ಗಡೆ ಮಂಗಳಸೂತ್ರ ಪೋಣಿಸ್ತಾ ಇದ್ದಾರೆ ಎಲ್ಲ ಹೆಣ್ಮಕ್ಕಳು ಸೇರಿಕೊಂಡು. ಮತ್ತು ನಮ್ಮದು ಇದು ಸ್ನಾನ ಆಯಿತು, ನಮಗೆ ರೆಡಿ ಆಗೋಕ್ಕೋಗ್ಬಿಟ್ಟಿರಲಿಲ್ಲ ಸರಿಯಾಗಿ. ನೋಡಿ, ಫೋಟೋ ತೆಗ್ದಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಇವಾಗ ನೋಡಿ, ಅರಿಶಿನ ಶಾಸ್ತ್ರ ಆದಮೇಲೆ ಸ್ನಾನ ಮಾಡಿ, ಈ ಅರಿಶಿನ ಸೀರೆ ಇದು ಹಳದಿ ಸೀರೆ. ಇವಾಗ ಅವಳಿಗೆ ಗೌರಿ ಪೂಜೆ ಮಾಡಿಸ್ತಾ ಇದ್ದಾರೆ ನಮ್ಮ ತಂಗಿ ಕಡೆಯಿಂದ. ಅದಾದಮೇಲೆ ನಾವು ಇದೇ ಗೌರಿನ ಮಂಗಳ ಗೌರಿ ಅಂತ 5 ವರ್ಷ ತನಕ ಮಾಡ್ತೀವಿ. ಇವಾಗ ದೇವರ ಅಕ್ಕಿ ಕಾಳು ಅಂತ ಬೀಳ್ತವೆ, ಹಾಗಾಗಿ ಇದು ಇವಾಗಿದೆ. ಇವಾಗ ಇಲ್ಲೊಂದು ಅವಳಿಗೆ 1 ವರ್ಷದ ದಾರ ತಾಯಿ ಕಟ್ತಾಳೆ. ಸೊ ಇವಾಗ ಮಂಗಳ ಗೌರಿಗೆ ಅವಳು ಪೂಜೆ ಮಾಡ್ತಾ ಇದ್ದಾಳೆ. ಹಂಗೆ ಈ ಮಂಗಳ ಗೌರಿ ಈ ಕಡೆ ಪೂಜೆ ಆಗ್ತಾ ಇದ್ದಂಗೆ ಈ ಕಡೆ ಕಾಶಿ ಶಾಸ್ತ್ರಕ್ಕೆ ವರ ರೆಡಿಯಾಗಿದ್ದಾನೆ. ನೋಡಿ, ಇಷ್ಟೊಂದು ಶೃಂಗಾರ ಮಾಡ್ಕೊಂಡಿದ್ದಾರೆ. ಮತ್ತು ಇವಾಗ ನಾನು ಕಾಶಿ ಶಾಸ್ತ್ರದಲ್ಲಿ ಸ್ವಲ್ಪ ರಂಗೋಲಿ ಹಾಕ್ತಾ ಇದ್ದೀನಿ. ಇದು ನನ್ನ ಮ್ಯಾರೇಜ್ ಸಾರಿ, ನನಗೆ ಸರಿಯಾಗಿ ರೆಡಿ ಆಗೋಕ್ಕಾಗಲಿಲ್ಲ. ಹೇರ್ಸ್ ಎಲ್ಲ ಒಟ್ಟಿದ್ವು. ಮತ್ತು ನನ್ನ ಕರೀತಾ ಇದ್ದರು ಕೂಡ ಹಾಗೆ ಬಂದ್ವಿ ಅಷ್ಟೇ. ನಾನು ಜಸ್ಟ್ ಲಿಪ್ಸ್ಟಿಕ್ ಅಷ್ಟೇ ಹಚ್ಕೊಂಡಿದ್ದು. ಮಾರ್ನಿಂಗ್ ಈ ಡ್ರೆಸ್ಸಲ್ಲಿ ರೆಡಿ ಆಗೋಕ್ಕೆ ಬಿಡಲಿಲ್ಲ. ಮತ್ತು ಇವಾಗ ನೋಡಿ, ಕಾಶಿ ಶಾಸ್ತ್ರಕ್ಕೆ ವರ ರೆಡಿಯಾಗಿದ್ದಾನೆ. ಮುಖಕ್ಕೆ ಎಲ್ಲ ಅರಿಶಿನ ಹಚ್ಚಿಬಿಟ್ಟಿದ್ರು, ಎಲ್ಲ ಆಗಿಬಿಟ್ಟಿತ್ತು. ಫೇಸ್ ವಾಶ್ ಮಾಡ್ಕೊಳ್ಳೋಕ್ಕೂ ಬಿಡಲಿಲ್ಲ, ಹಾಗೆ ರೆಡಿ ಆದೆ. ಮತ್ತು ಇವಾಗ ನೋಡಿ, ಕಾಶಿ ಶಾಸ್ತ್ರ ಇತ್ತು, ಏನೇನಿರುತ್ತೆ ಅದೆಲ್ಲ ಫಂಕ್ಷನ್ ಇವಾಗ ಮಾಡ್ತಾ ಇದ್ದಾರೆ. ದಾಶ್ಯಾಮಿ ತೇ ದ್ವಿಜ ಪಾಣಿಂ ಗೃಹಾಮಿ ಗಚ್ಚ ಆಗಚ್ಚ ಮದ್ಗೃಹಂ ಸದ್ಗುಣ. ಇದು ತೋಪ ಹಿಡ್ಕೊ, ನಡಿ ಮೇಲೆ ತಗೋ ಸ್ವಲ್ಪ ನೀರು ಹಾಕುವ ನಿತ್ತೊಳಿ. ಪಾದಾಕ್ಷರೋ ರಮ ಶ್ರೀ ಮಹಾವಿಷ್ಣು ಸ್ವರೂಪ ಶ್ಯಾಮ್ ಹಿಂಬಿಡಿತೊಳಿ ರೀ. ವರಸ್ಯ ಪಾದ ಅಯಮೋ ಗಂಧ ಸುಗಂಧ ಅಕ್ಕ ಒಂದಿಷ್ಟು ಹೂ ಇಡ್ರಿ. ಇಮಾನೆ ಪುಷ್ಪಾಣಿ ಸುಪುಷ್ಪಾಣಿ ಮತ್ತೇನ. ಶ್ರೀರಾಮಾರೋಹ ಶೋಭನ ಮುಖ ನೋಡ್ರಿ. ವರಸ ನಡ್ದಾಗ ಪಾಕಿಟ್ ಇರುತ್ತೆ ಅದು, ಅವನಿಗೆ ಆಯರ್ ಕೊಡ್ಬೇಕು. ಜಂಪ್ ಆಗ್ಬೇಕ್ರಿ, ಹೈ ಜಂಪ್. ಕಾಶಿ ಯಾತ್ರೆ ಮುಗೀತು, ಇವಾಗ ಒಳಗಡೆ ಕರ್ಕೊಂಡು ಬಂದ್ವಿ. ಇವಾಗ ನೋಡಿ, ಇವಳಿಗೆ ಪೂಜೆ ಮಾಡ್ತಾ ಇದೆ. ಇವಾಗ ತಾಯಿ ಅಕ್ಕಿ ಕಾಳು ಅಂತ ಬೀಳ್ತವೆ, ತಾಯಿ ಮಂಗಲ ಕಟ್ತಾರೆ ಒಂದು ಎಳೆನ, ಅದೇ ಇದೆ. ಇವಾಗ ಇದು ಅಂತರ್ಪಟ ಹಿಡಿದು ಏರು ಗಂಡ ಹಾ
ಇವಾಗ ಫೈನಲಿ ಅವಳದು ಮದುವೆ ಮುಗೀತು. ಇವಾಗ ಎರಡು ತಾಳಿ ಕಟ್ಟಿದ್ರು ನೋಡಿ, ಇವಾಗ ಕಟ್ತಾ ಇದ್ದಾರೆ. ಒಂದು ಹೊಲಡೆ ತಾಯಿ, ಎರಡು ಎಳೆ ಇರುತ್ತೆ, ಒಂದು ತಾಯಿ ಕಟ್ಟಿರೋದು. ಇವಾಗ ಗಂಡ ಕಟ್ತಾ ಇದ್ದಾನೆ. ಮತ್ತು ಇವಾಗ ನೋಡಿ ನನ್ನ ತಂಗಿ ಮದುವೆ, ಫೈನಲಿ ನನ್ನ ತಂಗಿ ಮದುವೆ ಆಯಿತು. ಇನ್ನೂ ಇದೆ, ಇದು ಜಸ್ಟ್ ಸ್ವಲ್ಪ ಅಷ್ಟೆ. ಮತ್ತು ಇವಾಗ ನಾವು ಟಿಫಿನ್ ಮಾಡೋದಕ್ಕಂತ ತುಂಬಾ ಪರ್ಮಿಷನ್ ತೊಗೊಂಡು ಬಂದ್ವಿ, ಯಾಕಂದರೆ ಪೂಜೆಗೆ ಕೂತ್ಕೊಂಡಿದ್ವಲ್ಲ. ಹಾಗಾಗಿ ಈ ಕಡೆ ಸಪ್ತಪದಿ ತುಳಿಸಿದ್ರು ಅವ್ರಿಗೆ ನಾವು ಟಿಫಿನ್ ಮಾಡೋಕ್ಕೆ ಹೋದಾಗ. ಮತ್ತು ಏನೇನು ಪ್ರೊಸೀಜರ್ ಇರುತ್ತೆ, ಶಾಸ್ತ್ರ ಇರುತ್ತೆ, ಅದೆಲ್ಲನೂ ಮಾಡಿಸ್ತಾ ಇದ್ದಾರೆ. ನಾವು ಟಿಫಿನ್ ಮಾಡೋಕ್ಕೆ ಹೋಗಿ ಬಂದ್ವಿ. ಇವಾಗ ಇವಾಗ ಸಪ್ತಪದಿ ತುಳಿತಾ ಇದ್ದಾರೆ. ನೋಡಿ ಇದು ಕೂಡ ಮಾಡ್ತಾರೆ. ಅದಾದಮೇಲೆ ನನ್ನ ತಂಗಿ ಕಡೆಯಿಂದ ಮನೆಯಲ್ಲಿ ಎಲ್ಲ ಹೆಣ್ಮಕ್ಕಳಿಗೆ ಬಾಗಿನ ಕೊಡಿಸಿದ್ರು. ಅದಾದಮೇಲೆ ನಮ್ಮ ತಂಗಿ ಫೈನಲ್ ಆಗಿ ಬೇರೆ ನಾನು ಕೂಡ ಅಷ್ಟೇ ಬೇರೆ ಡ್ರೆಸ್ ಎಲ್ಲ ಹಾಕ್ಕೊಂಡು ರೆಡಿ ಆದೆ. ನೋಡಿ ಇವರೆಲ್ಲ ನನ್ನ ಹಸ್ಬೆಂಡ್ ಫ್ರೆಂಡ್ಸು. ಮತ್ತು ನಾನು ಕೂಡ ಬೇರೆ ಡ್ರೆಸ್ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ರೆಡಿ ಆದೆ. ಇವರು ನಮ್ಮ ಅಕ್ಕ ಮತ್ತು ಮಾಮ ನೋಡಿ ಪ್ರಪೋಸ್ ಮಾಡ್ತಾ ಇದ್ದಾರೆ ಸ್ಟೇಜ್ ಮೇಲೆ. ಇವಾಗ ಪರವಾಗಿಲ್ಲ, ಚೆನ್ನಾಗಿ ರೆಡಿ ಆದರೆ ಟೈಮ್ ಇತ್ತು, ಹೋಗಿ ರೆಡಿ ಆಗಿ ಬಂದೆ. ಮಾರ್ನಿಂಗ್ ಅಂತೆ ಒಂದು ಸ್ವಲ್ಪ ರೆಡಿ ಆಗೋಕ್ಕೆ ಬಿಡಲಿಲ್ಲ. ಮತ್ತು ಮಧ್ಯಾಹ್ನ ಇಲ್ಲ ಅಂತಂದರು 5 ಗಂಟೆಗೆ ಊಟ ಮಾಡಿದ್ವಿ. ಎಲ್ಲ ಸ್ಟೇಜ್ ಮೇಲೆ ನಿಂತ್ಕೊಂಡಿದ್ವಿ, ನಮಗೆ ಟೈಮೇ ಸಿಗಲಿಲ್ಲ, ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಇವಳು ಅಕ್ಕನ ಮಗಳು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಸ್ಟೇಜ್ ಮೇಲೆ. ಇವಾಗ ನಮ್ಮ ತಂಗಿಗೆ ನಮ್ಮಣ್ಣ ಶುಭಾಶಯ ಹೇಳ್ತಾ ಇದ್ದಾನೆ ತನ್ನ ಹಾಂ.
ಸಾಮಾನು ಎಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಇದೆಲ್ಲ ನಮ್ಮ ಮನೆಗೆ ಮತ್ತೆ ಒಯ್ಯಬೇಕು ಇವಾಗ. ಇದೆಲ್ಲ ಸುರುಗಿ ಸಾಮಾನು ಅಂತ ಹೇಳ್ತಾರೆ. ನಿಮ್ಮ ಕಡೆ ಈ ಥರ ಎಲ್ಲ ಕೊಡ್ತಾರೋ ಇಲ್ವೋ ನಂಗೆ ಗೊತ್ತಿಲ್ಲ. ನಮ್ಮ ಕಡೆಯಿಂದ ಮಾತ್ರ ಈ ಥರ ಎಲ್ಲ ಫಿಕ್ಸ್ ಕೊಟ್ಟಿರ್ತಾರೆ. ಟೇಸ್ಟ್ ವಿಕೌಟು ಇನ್ನು ಎಷ್ಟು ಸಾಧ್ಯ ಆಗತ್ತೋ ಅಷ್ಟೆಲ್ಲ ಕೊಡ್ತಾರೆ. ಇದು ಈ ಕೊಡನ ಮನೆಗೆ ತೊಗೊಂಡು ಹೋಗ್ತಾರೆ ಆ್ಯಕ್ಚುಲಿ. ಇವಾಗ ಇಲ್ಲೇ ಇಳಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನೇನಿಲ್ಲ, ಮದುವೆ ಎಲ್ಲ ಮುಗೀತು. ಇನ್ನು ಮನೆ ಅವ್ರನ್ನ ಮನೆ ತುಂಬ ಶಾಸ್ತ್ರ ಮಾಡಬೇಕಷ್ಟೇ. ಇವಾಗ ನಮ್ಮ ತಂಗಿ ರೆಡಿಯಾಗಿ ಕೂತ್ಕೊಂಡಿದ್ದಾಳೆ. ಇವಾಗ ಇನ್ನೇನಿಲ್ಲ, ನಾವು ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ನೋಡಿ, ನಮ್ಮ ಕಾರು ಎಲ್ಲನೂ ಆಲ್ಮೋಸ್ಟ್ ಎಲ್ಲನೂ ಹೋಗ್ತಾ ರೆಡಿ ಆಗ್ತಾ ಇದ್ದಾವೆ. ಇವೆಲ್ಲ ಒಂದು ಕಡೆ ಸೆಟ್ಲ್ ಮಾಡ್ತಾ ಇದ್ದಾರೆ. ಮತ್ತು ಲಾಸ್ಟಲ್ಲಿ ನಿಮ್ಮ ತಂಗಿಗೆ ಗೋಧಿ ಉಡಿಕೆ ಅಂತ ತುಂಬ್ತಾರೆ. ಇಲ್ಲಿ ಉಡಕ್ಕಿ ತುಂಬಿ ಆಮೇಲೆ ನಮ್ಮ ಮನೆಗೆ ಕರ್ಕೊಂಡು ಹೋಗಬೇಕು ಅವ್ರನ್ನ. ಸೊ ಇಲ್ಲಿ ಕೂಡ ಅಷ್ಟೇ, ಒಂದು 5 ಜನ ಮತ್ತು ಇದ್ರು ಸೇರಿ ಉಡಕ್ಕೆಲ್ಲ ತುಂಬ್ತಾರೆ. ಅದಾದಮೇಲೆ ಏನಿಲ್ಲ, ಮನೆ ತುಂಬಿಸ್ಕೋಬೇಕೆನ್ನು. ಮತ್ತು ಮನೇಲಿ ಇನ್ನೂ ತುಂಬ ಫಂಕ್ಷನ್ಸ್ ಇದ್ದಾವೆ, ಅದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ವಿಡಿಯೋ ನೋಡ್ತಾ ಇರಿ, ಮತ್ತು ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಬಟ್ ಎಲ್ಲರೂ ವಾಚ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡ್ತಾ ಇರಿ ವಿಡಿಯೋನ. ಥ್ಯಾಂಕ್ ಯು ಫ್ರೆಂಡ್ಸ್. ಮದುವೆ ಹೇಗೆಲ್ಲ ಇತ್ತು ಅಂತ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡೋದನ್ನು ಮಾಡಿಬೇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.